हायर एजुकेशन मिनिस्टर अश्वत्थ नारायण सर अवरु पत्रिका हागू टीवी माध्यम मूलक ಕೆಲವೊಂದು ವಿಷಯಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಅದೇನೆಂದರೆ ಆನ್ಲೈನ್ ಶಿಕ್ಷಣವು ಕೊರೋನಾದಿಂದ ಉಂಟಾದ ಅನಿವಾರ್ಯತೆ ಹೊರತು ಅದನ್ನು ನಾವು ಯಾವುದೇ ಕಾರಣಕ್ಕೆ ಇಂಪೋಸ್ ಮಾಡುತ್ತಿಲ್ಲವೆಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಆನ್ಲೈನ್ ಶಿಕ್ಷಣ ವಂಚಿತರಾದವರು ಆಫ್ಲೈನ್ ಟೀಚಿಂಗ್ ಅಂದರೆ ಕ್ಲಾಸ್ರೂಮ್ ಪಾಠವನ್ನು ಮಾಡುವ ಬಗ್ಗೆ ತಿಳಿಸಿದ್ದಾರೆ. ಈ ಆಫ್ಲೈನ್ ಕ್ಲಾಸುಗಳು ಲಾಕ್ಡೌನ್ ಸಡಿಲಿಕೆ ಹಾಗೂ ಕೇಂದ್ರದ ಮಾರ್ಗಸೂಚಿಯ ಮೇಲೆ ನಿಂತಿರುವ ಕಾರಣದಿಂದಾಗಿ ಯಾವ ದಿನಾಂಕ ಇದು ಪ್ರಾರಂಭವಾಗಲಿದೆ ಎನ್ನುವುದು ಹೇಳುವುದು ಕಷ್ಟ ಎಂದು ಕೂಡ ಹೇಳಿದ್ದಾರೆ. ನಮ್ಮ ರಾಜ್ಯವು ಇತರ ರಾಜ್ಯಗಳಂತೆ ಎಲ್ಲಾ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡುವುದಿಲ್ಲ. ಬದಲಾಗಿ ಬ್ಯಾಕ್ಲಾಗ್ ಸಮಸ್ಯೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪರೀಕ್ಷೆ ನಡೆಸಲಾಗುವುದು ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಸುಮಾರು 30% ನಷ್ಟು ಸಿಲೆಬಸ್ ಕಂಪ್ಲೀಟ್ ಆದರೆ ಪದವಿ ವಿದ್ಯಾರ್ಥಿಗಳಿಗೆ 80% ನಷ್ಟು ಸಿಲೆಬಸ್ ಕಂಪ್ಲೀಟ್ ಆಗಿವೆ. ಇದರ ಮೇಲೆ ಆಫ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗುವುದು. ಆಫ್ಲೈನ್ ಕ್ಲಾಸ್ ಅಟೆಂಡ್ ಆಗಲು ಯಾವುದೇ ರೀತಿಯ ಫೋರ್ಸ್ ಇರುವುದಿಲ್ಲ ಎಂದು ಕೂಡ ಅವರು ಈ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಯಾರಿಗೆ ಆನ್ಲೈನ್ ಕ್ಲಾಸ್ ಅರ್ಥವಾಗಿಲ್ಲವೋ, ಆದರೆ ಯಾವುದೇ ಕಾರಣದಿಂದಾಗಿ ಆನ್ಲೈನ್ ಕ್ಲಾಸ್ ಅನ್ನು ಅಟೆಂಡ್ ಮಾಡಲು ಆಗಲಿಲ್ಲವೋ, ಅವರು ಆಫ್ಲೈನ್ ಕ್ಲಾಸ್ಗಳ ಉಪಯೋಗಗಳನ್ನು ತೆಗೆದುಕೊಳ್ಳಬಹುದು ಎಂದು ಕೂಡ ಈ ವೇಳೆ ಹೇಳಿದ್ದಾರೆ. ಡಿಗ್ರಿ ಹಾಗೂ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಸಿಲೆಬಸ್ ಕಂಪ್ಲೀಟ್ ಆಗದೇ ಇರುವುದರಿಂದ ಒಂದೇ ಸಮಯದಲ್ಲಿ ಪರೀಕ್ಷಾ ದಿನಾಂಕಗಳನ್ನು ಹೇಳುವುದು ಸಾಧ್ಯವಿಲ್ಲ ಎಂದು ಕೂಡ ಈ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಧನ್ಯವಾದಗಳು.